ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಏನಪ್ಪ ಇಷ್ಟು ದಿವಸ ಆದ್ಮೇಲೆ ವೀಡಿಯೋ ಮಾಡ್ತಿದ್ದೀಯಾ, ಎಲ್ಲೋಗಿದ್ಯಪ್ಪ ಅಂತೆಲ್ಲ ಕೇಳ್ತಿರ್ತೀರಾ. ಸೊ ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು, ಆ ಕಾರಣದಿಂದ ವೀಡಿಯೋ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಯೂಸ್ಡ್ ಕಾರ್ಸ್ ಅಲ್ಲದೆ ಕಾರ್ ರಿಲೇಟೆಡ್ ಕೂಡ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಕೂಡ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನೀವು 56,000+ ಯೂಸ್ ಕಾರ್ ಒಂದೇ ಜಾಗದಲ್ಲಿ ಇರೋದು ನೋಡಿದ್ದೀರಾ. ನಾನು ಇವತ್ತು ಅದನ್ನು ತೋರಿಸ್ತೀನಿ. ಇಡೀ ಕರ್ನಾಟಕದಲ್ಲಿ ಮೊದಲನೇ ಬಾರಿ 1,000+ ಯೂಸ್ಡ್ ಕಾರ್ ಇರೋ ಸ್ಟಾಕ್ ಕೂಡ ಮಾಡಿದ್ದಾರೆ. ಅದು ಕೂಡ ಸ್ಪಿನ್ನಿ ಪಾರ್ಕ್ ಅಂತೇಳಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಡಿಸ್ಪ್ಲೇಲ್ ಕೂಡ ಹಾಕಿರ್ತೀನಿ. ಸೊ ಸ್ಪಿನ್ನಿ ಪಾರ್ಕ್ ಹೇಗಿದೆ, ಸ್ಪಿನ್ನಿ ಅಂದರೆ ಏನು, ಎಲ್ಲ ಒಳಗಡೆ ಹೋಗ್ತಾ ಮಾತಾಡ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಬನ್ನಿ, ಸ್ಪಿನ್ನಿ ಪಾರ್ಕ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ತೋರಿಸ್ತೀನಿ 1,000+ ಯೂಸ್ಡ್ ಕಾರ್ ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ, ಯಾವ ಥರ ಇದೆ ಈ ಪಾರ್ಕು ಎಲ್ಲ ತೋರಿಸ್ಕೊಂಬರೋಣ. ಸೊ ಮೊದಲನೇದಾಗಿ ನಾವು ಎಂಟ್ರಿ ಆದ ತಕ್ಷಣ ನಾವು ನೋಡ್ತಿರ್ಬೋದು, ರೈಟ್ ಸೈಡಲ್ಲಿ ನಮಗೆ ಒಂದು ಕಸ್ಟಮರ್ ಲಾಂಜ್ ಇದೆ. ಸೊ ಇಲ್ಲಿ ಕುತ್ಕೊಂಡು ಕಸ್ಟಮರ್ಸು ಮತ್ತು ಏನಾದ್ರು ಪ್ರೈಸ್ ನೆಗೋಷಿಯೇಷನ್ ಏನೇ ಮಾತಾಡಬೇಕು ಅಂತ ಹೇಳಿದರೆ ಈ ಲಾಂಜಲ್ಲಿ ಕೂಡ ಮಾತಾಡ್ಬೋದು. ಹಾಗೆ ನೀವು ಇದು ಏನಾದ್ರು ಡಿಸೈನ್ಸ್ ನೋಡಿದ್ದೀರಿ ಅಂತ ಹೇಳಿದರೆ, ನೀವು ಒಂಥರ ಇಲ್ಲಿ ಬಂದರೆ ಒಂದು ಪಾರ್ಕ್ ಫೀಲ್ ಥರನೇ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೋಬೋದು. ಎಕೋ ಫ್ರೆಂಡ್ಲಿ ಪಾರ್ಕ್ ಥರನೇ ಇದನ್ನೆಲ್ಲ ಡಿಸೈನ್ ಮಾಡಿದ್ದಾರೆ. ಸೊ ಪಕ್ಕದಲ್ಲೇ ಲೇಕ್ ಇರೋದ್ರಿಂದ ತಣ್ಣು ಗಾಳಿ ಬರುತ್ತೆ. ಹಾಗೆ ಎಲ್ಲ ಕಡೆ ಪ್ಲ್ಯಾಂಟೇಷನ್ನು ಗ್ರೀನ್ ಥೀಮಾಗಿ ಮಾಡಿದ್ದಾರೆ. ಸೊ ಒಳಗಡೆ ಪಾರ್ಕ್ ಒಳಗಡೆ ಏನಿದೆ, ಈ ಆಫೀಸ್ ಒಳಗಡೆ ಏನಿದೆ ಎಲ್ಲ ನೋಡ್ಕೊಂಬರೋಣ, ಬನ್ನಿ. ಕಸ್ಟಮರ್ ಲಾಂಜ್ ಎಂಟ್ರಿ ಆದ ತಕ್ಷಣವೇ ಯಾವುದೋ ಒಂದು ವೆಹಿಕಲ್ಲು, ಎಸ್ಪ್ರೆಸೋ ವೆಹಿಕಲ್ಲು ಟೇಪ್ ಹಾಕಿ ನಿಲ್ಸಿರೋ ಕಾರ್ ಡೆಲಿವರಿಗೋಸ್ಕರ. ಸೊ ಹಾಗೆ ಇಲ್ಲಿ ಕಸ್ಟಮರ್ ಲಾಂಜ್ ಕೂಡ ಇದೆ. ಸೊ ನೋಡ್ತಿರ್ಬೋದು ಸಾಕಷ್ಟು ಜನ ಕಸ್ಟಮರ್ಸು ಇವಾಗ ವೆಹಿಕಲ್ ನೋಡಿಬಿಟ್ಟು ಅದು ನೆಗೋಷಿಯೇಷನ್ ಅಥವಾ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹಾಗೆ ನಿಮಗೆ ಟೀ, ಕಾಫಿ, ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಕೂಡ ಪ್ರೊವೈಡ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಲಾಂಜು. ಹಾಗೆ ನಾವು ಲೆಫ್ಟ್ ಸೈಡ್ ನೋಡಿದರೆ ನಿಮಗೆ ಡಿಸ್ಪ್ಲೇಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸ್ಪಿನ್ನಿದು. ಹಾಗೆ ನಿಮಗೆ ಬೋರ್ಡ್ ಕೂಡ ಹಾಕಿದ್ದಾರೆ, 1 ಇಯರ್ ವ್ಯಾರಂಟಿ, 5 ಡೇಸ್ ಮನಿ ಬ್ಯಾಕ್ ಗ್ಯಾರಂಟಿ, ಆಮೇಲೆ ಫಿಕ್ಸ್ಡ್ ಅಶ್ಯೂರೆನ್ಸ್ ಪ್ರೈಸು, 250+ ಇನ್ಸ್ಪೆಕ್ಷನ್ ಪಾಯಿಂಟ್ಸ್ ಅಂತ. ಸೊ ಇದೆಲ್ಲ ಯಾವ ಥರ ಸ್ಪಿನ್ನಿ ವರ್ಕ್ ಆಗುತ್ತೆ ಎಲ್ಲ ಕಂಪ್ಲೀಟಾಗಿ ತೋರಿಸ್ಕೊಂಬರ್ತೀನಿ. ನೋಡ್ತಿರ್ಬೋದು ಯಾವ ಥರ ಇದೆ ಅಂಥೇಳಿ, ತುಂಬ ಲಕ್ಸೂರಿಯಸ್ಸಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿಗೆ ಬಂದರೆ ನಿಮಗೆ ಗೊಂದಲ ಇರೋದಿಲ್ಲ, ಬೇರೆ ಯೂಸ್ಡ್ ಕಾರ್ ಥರ ಗಿಜಿ ಗಿಜಿ ಸೌಂಡ್ ಇರೋದಿಲ್ಲ, ತುಂಬ ಕೂಲಾಗಿ ಫ್ರೆಶ್ ಆಗಿರುತ್ತೆ. ಸೊ ಹಾಗೆ ಇವಾಗ ತಡ ಮಾಡ್ದಲ್ಲ ಈ ಗಾಡಿಗಳು ಯಾವ ಥರ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ, ಪಾರ್ಕ್ ಒಳಗಡೆ ಯಾವ ಥರ ಇದೆ ಎಲ್ಲ ನೋಡ್ಕೊಂಬರೋಣ, ಬನ್ನಿ. ಈಗ ಕಸ್ಟಮರ್ ಲಾಂಜಿಂದ ಇವಾಗ ಬರ್ತಾ ಇದ್ದೀವಿ. ಸೊ ನೋಡ್ತಿರ್ಬೋದು ಎಲ್ಲ ಕಡೆ ಡೈರೆಕ್ಷನ್ಸ್ ಬೋರ್ಡ್ ಕೂಡ ಹಾಕ್ಯಾರೆ. ಸೊ ಯಾವುದೋ ಒಂದು MNC ಕಂಪ್ನಿ ಒಳಗಡೆ ಬಂದಂಗೆ ಅಂತ ಆಗಿದೆ. ಸೊ ನೀವು ನೋಡ್ತಿರ್ಬೋದು 100+ ಕಾರ್ಸ್ ನಿಲ್ಸಿದ್ದಾರೆ. ಸೊ ಲೈನ್ ಬೈ ಲೈನ್ ನೋಡೋಣ. ಹಾಗೆ ಏನು ಗೊತ್ತಾ, ನಿಮಗೆ ಈ ಪರ್ಟಿಕ್ಯುಲರ್ ಕಾರ್ ನೋಡಬೇಕು ಅಂತ ಹೇಳಿದರೆ ಆ ಪರ್ಟಿಕ್ಯುಲರ್ ಕಾರ್ ಮಾತ್ರ ನಿಲ್ಸಿದ್ದಾರೆ. ಸೊ ನೋಡ್ತಿರ್ಬೋದು ಟೆಸ್ಟ್ ಡ್ರೈವ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲೇ. ನೋಡ್ತಿರ್ಬೋದು ಇವಾಗ ರೈಟ್ ಸೈಡು ಹ್ಯುಂಡೈ 820 ಇದೆ, ಲೈನಿಗೆ ಸರ್ದಿ ಸಾಲಾಗಿ 820 ವೆಹಿಕಲ್ಸೇ ನಿಲ್ಸಿದ್ದಾರೆ. ಸೊ ನಿಮಗೆ ಯಾವ ವೆಹಿಕಲ್ ಬೇಕು, ನಿಮ್ಮ ಜೊತೆ ಒಬ್ಬರು ಎಕ್ಸಿಕ್ಯೂಟಿವ್ ಅಸೈನ್ ಮಾಡಿರ್ತಾರೆ, ಅವ್ರು ಕರ್ಕೊಂಬಂದು ಈ ಗಾಡಿ ನೋಡಬೇಕಂದ್ರೆ ಗಾಡಿ ಪೂರ್ತಿ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಈ ಗಾಡಿ ಬೇಡವಾ, ನೆಕ್ಸ್ಟ್ ಗಾಡಿ ಪಕ್ಕದಲ್ಲೇ ನಿಂತಿರ್ತ ಆ ಗಾಡಿ ಕೂಡ ನೋಡ್ಬೋದು. ಸೊ ಲೈನಿಗೆ ಆ ವೆಹಿಕಲ್ಸೇ ನಿಲ್ಸಿರ್ತಾರೆ. ಸೊ ಈ ಕಡೆ ಸೈಡ್ ನೋಡಿದರೆ ನಿಮಗೆ ಹ್ಯುಂಡೈ ಗ್ರ್ಯಾಂಡ್ 810 ಗಾಡಿಗಳು ನಿಲ್ಸಿದ್ದಾರೆ. ಸೊ ಇದೇ ರೀತಿ ಎಲ್ಲ ಕಡೆ ಒಳಗಡೆ ಲೈನಿಗೆ ಸರ್ದಿ ಸಾಲಾಗಿ ಯಾವ ಮಾಡಲ್ ಯಾವ ಬ್ರ್ಯಾಂಡ್ ಬೇಕೋ ಆ ವೆಹಿಕಲ್ ನಿಲ್ಸಿರ್ತಾರೆ. ಸೊ ಇವಾಗ ನಾನೇ ಒಬ್ಬ ಕಸ್ಟಮರು ವೆಹಿಕಲ್ಸ್ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ನನಗೆ ಈ ವೆಹಿಕಲ್ ಇಷ್ಟ ಆಯಿತು. ಸೊ ಈ ವೆಹಿಕಲ್ ಇಷ್ಟ ಆಯಿತು ಅಂದ ತಕ್ಷಣ ಈ ವೆಹಿಕಲ್ ಫುಲ್ ಸುತ್ತ ನೋಡೋಕೆ ಕೂಡ ಜಾಗ ಇದೆ. ಸೊ ಈ ವೆಹಿಕಲ್ ಮಧ್ಯದಲ್ಲೂ ಗ್ಯಾಪ್ ಇದೆ, ಆರಾಮಾಗಿ ಇಂಟೀರಿಯರ್ ಕೂಡ ನೋಡ್ಬೋದು, ಹಾಗೆ ಬ್ಯಾಕ್ ಸೈಡ್ ಕೂಡ ಜಾಗ ಇದೆ. ಸೊ ಒಂದು ಗಾಡಿ ಈ ವೆಹಿಕಲ್ ಬೇಡ, ನೆಕ್ಸ್ಟ್ ಗಾಡಿ ಬೇಕೋ ಅದು ಕೂಡ ಆರಾಮಾಗಿ ನೋಡ್ಬೋದು. ಸೊ ನಿಮಗೆ ಯಾವ ವೆಹಿಕಲ್ ಬೇಕೋ ಆ ವೆಹಿಕಲ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲೇ ಒಳಗಡೆನೇ ಟೆಸ್ಟ್ ಡ್ರೈವ್ ಕೂಡ ಇದೆ. ಸಾಕಷ್ಟು ಜನಕ್ಕೆ ಸ್ಪಿನ್ನಿ ಬಗ್ಗೆ ಗೊತ್ತಿರೋದಿಲ್ಲ, ಸ್ಪಿನ್ನಿ ಬಗ್ಗೆ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸ್ಪಿನ್ನಿ ಬಂದುಬಿಟ್ಟು ಪ್ಯಾನ್ ಇಂಡಿಯಾ ಕಂಪ್ನಿ, ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಬ್ರ್ಯಾಂಚಸ್ ಇರುತ್ತೆ. ಸೊ ಇವರು ಒಂದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಯೂಸ್ ಕಾರ್ ಬೇಕು ಅಂತ ಹೇಳಿದರೆ ಸ್ಪಿನ್ನಿಗೆ ಹೋಗ್ತಾರೆ. ತುಂಬ ಜನ ಸ್ಪಿನ್ನಿನೇ ರೆಫರೆನ್ಸ್ ಮಾಡ್ತಾರೆ. ಆ್ಯಂಡ್ ಇವ್ರದ್ದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಎರಡೂ ಪ್ಲಾಟ್ಫಾರ್ಮ್ ಇದೆ. ನೀವೇನಾದರೂ ನಿಮ್ಮ ಕಾರನ್ನು ಮಾರಬೇಕು ಅಂತ ಹೇಳಿದರೆ ಜಸ್ಟ್ ಪಿನ್ನಿಯವ್ರಿಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ಮನೆ ಮುಂದೆ ಬಂದು ಗಾಡಿ ಇನ್ಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಕೊಟೇಷನ್ ಕೂಡ ಕೊಡ್ತಾರೆ. ನೀವೇನಾದ್ರು ವೆಹಿಕಲ್ ತೊಗೋಬೇಕು ಸ್ಪಿನ್ನಿಯಲ್ಲಿ ಅಂತ ಹೇಳಿದರೆ ಈ ಸ್ಪಿನ್ನಿ ಪಾರ್ಕಿಗೆ ಬಂದರೆ ನೀವು ವೆಹಿಕಲ್ ನೋಡ್ಬೋದು. ಸೊ ನಿಮಗೆ ಈ ವೆಹಿಕಲ್ಸ್ ಯಾವ ಥರ ಕಂಡೀಷನ್ ಇರುತ್ತೆ ಸ್ಪಿನ್ನಿದು ಎಲ್ಲ ಗಾಡಿ ಹತ್ರ ಹೋದಾಗ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀವಿ, ಬನ್ನಿ. ಸೊ ಫ್ರೆಂಡ್ಸ್, ವೀಡಿಯೋ ಮಾಡೋ ಮಧ್ಯದಲ್ಲಿ ಜಿಟಿ ಜಿಟಿ ಮಳೆ ಕೂಡ ಬರ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು ತುಂಬ ಜನ ಬಂದು ಇವತ್ತು ಟೆಸ್ಟ್ ಡ್ರೈವ್ ಮಾಡ್ತಾರೆ. ನಾನು ಸಂಡೇ ರಶ್ ಇರುತ್ತೆ ಅಂದ್ಕೊಂಡೆ, ಬಟ್ ಇವತ್ತು ಕೂಡ ರಶ್ ಇದೆ. ಸೊ ನಾವು ಲೆಫ್ಟ್ ಸೈಡಲ್ಲಿ ನೋಡ್ತಿರ್ಬೋದು ಇಲ್ಲೂ ಕೂಡ ಅಷ್ಟೇ, ಲೈನಾಗೆ ಫೋರ್ಡ್ ಗಾಡಿಗಳಿದೆ. ರೈಟ್ ಸೈಡಲ್ಲಿ ನೋಡಿದರೆ ನಿಮಗೆ ವ್ಯಾಗನರ್ ವೆಹಿಕಲ್ಸ್ ಬೇಕಾ, ಲೈನಿಗೆ ಸರ್ದಿ ಸಾಲಾಗಿ ವ್ಯಾಗನರ್ ವೆಹಿಕಲ್ಸ್ ಕೂಡ ನಿಂತಿದೆ. ಹಾಗೆ ನಾವು ಮುಂದೆ ಹೋಗ್ತಾ ನೋಡಿದರೆ ನಿಮಗೆ ಒಳಗಡೆ ಒಂದು ಆಫೀಸ್ ಕೂಡ ಇದೆ. ಸೊ ಆಫೀಸ್ ಪಕ್ಕದಲ್ಲಿ ಲಕ್ಸುರಿ ವೆಹಿಕಲ್ಸ್ ಕೂಡ ನಿಲ್ಸಿದ್ದಾರೆ, ಅಲ್ಲಿ ಕೂಡ ಹೋಗಿ ನೋಡ್ಕೊಂಬರೋಣ ಯಾವ ಥರ ಇದೆ ಅಂಥೇಳಿ. ಸೊ ಇಲ್ಲಿ ನೋಡ್ತಿರ್ಬೋದು ಟೆಸ್ಟ್ ಡ್ರೈವ್ ಕೂಡ ಮಾಡ್ತಾರೆ. ಸೊ ಹಾಗೆ ಇದು ಬಂದುಬಿಟ್ಟು ಪಾರ್ಕಿಂಗ್ ಯೂನಿಟ್ 2 ಅಂತೇಳಿ, ನೀವು ಇಲ್ಲೆಲ್ಲ ಕಾಂಪ್ಯಾಕ್ಟ್ SUVs ವೆಹಿಕಲ್ಸ್ ನೋಡ್ಬೋದು ನೀವು.
ಸೊ ಇಲ್ಲಿ ಇನ್ನೂ ಒಂಥರ ಪ್ರೀಮಿಯಂ ಕಾಣಿಸುತ್ತೆ. ಸೊ ಇವರು ಸ್ಪಿನ್ನಿ ಪಾರ್ಕ್ ಡಿಸೈನ್ ಮಾಡಿರೋ ತುಂಬ ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕಾರ್ ಮಧ್ಯದಲ್ಲೂ ಗ್ಯಾಪ್ ಕೂಡ ಬಿಟ್ಟಿದ್ದಾರೆ, ಹಾಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಕೂಡ ಇಲ್ಲಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕ್ರೆಟಾ ಮತ್ತು ಎಸ್ ಯು ಬಿಟ್ಟು ರೈಟ್ ಸೈಡಲ್ಲಿ ನೀವೇನು ನೋಡ್ತೀರಾ, ಎಲ್ಲ ಸ್ಕಾರ್ಪಿಯೋ ವೆಹಿಕಲ್ಸೇ ಇದೆ, ಪ್ರೀಮಿಯಂ ಎಸ್ ಯು ವೆಹಿಕಲ್ಸು. ನಾವು ಹಾಗೆ ಸ್ಪಿನ್ನಿ ಕಡೆಯಿಂದ ಕಾರ್ ತೊಗೊಂಡಿದ್ದೀವಿ ಅಂತ ಹೇಳಿದರೆ ಸ್ಪಿನ್ನಿ ಅವ್ರ ಬ್ಯಾಡ್ಜ್ ಕೂಡ ಇರುತ್ತೆ. ಸೊ ನೋಡ್ಬೋದು ಸ್ಪಿನ್ನಿ ಅಂತೇಳಿ ಬ್ಯಾಡ್ಜ್ ಕೂಡ ಇರುತ್ತೆ, ಪ್ರತಿ ಕಾರಲ್ಲೂ ಕೂಡ ಸ್ಪಿನ್ನಿ ಅಂತ ಲೋಗೋ ಕೂಡ ಅಂಟಿಸಿದ್ದಾರೆ. ಸೊ ಇದೊಂಥರ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಬಂದರೆ ಇಲ್ಲಿ ಪೀಸ್ ಆಫ್ ಮೈಂಡ್ ಇರುತ್ತೆ, ನಿಮಗೆ ಆರಾಮ್ಸೆ ಯಾವ್ದಾರ ವೆಹಿಕಲ್ ಬಂದು ನೋಡಿಕೊಂಡು ತಗೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಸೊ ಈ ಸ್ಪಿನ್ನಿ ಬಂದರೆ ನೀವು ಒಂದಲ್ಲ ಎರಡಲ್ಲ 1000+ ವೆಹಿಕಲ್ಸ್ ಇರುತ್ತೆ. ನೀವು ಯಾವ್ದಾರ ವೆಹಿಕಲ್ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಅದಕ್ಕೆ ಕೂಡ ವ್ಯಾರಂಟಿ ಕೂಡ ಕೊಡ್ತಾರೆ. ಬನ್ನಿ ತೋರಿಸ್ತೀನಿ, ಇಲ್ಲೊಂದು ಮಾಡಿಫೈಡ್ ಥಾರ್ ಇದೆ, ರೀಸೆಂಟ್ ಮಾಡೆಲ್ ಥಾರು, ಕಂಪ್ಲೀಟ್ ಮಾಡಿಫೈ ಮಾಡಿಸಿ ಸೇಲ್ ಮಾಡಿದ್ದಾರೆ. ಸೊ ನನಗಂತೂ ಫುಲ್ ಫಿದೆ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟಿಂದು, ಸೊ ಆಫ್ಟರ್ ಮಾರ್ಕೆಟಿಂದು ಹೆಡ್ಲೈಟ್ಸು, ಐ ಪಿ ಎಚ್ ಪ್ರೊಜೆಕ್ಟರ್ಸು, ಒಳಗಡೆ ಫ್ರಂಟ್ ಫುಲ್ಲು ಹೀಟ್ ರಿಜೆಕ್ಷನ್ ಟಿಂಟ್ ಕೂಡ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಈ ಥಾರಲ್ಲಿ ಸೆರಾಮಿಕ್ ಕೋಟಿಂಗ್ ಕೂಡ ಆಗಿದೆ, ಒಂದೇ ಒಂದು ಸ್ಕ್ರ್ಯಾಚ್ ಕೂಡ ಇಲ್ಲ. ಈ ಥರ ಕ್ವಾಲಿಟಿ ವೆಹಿಕಲ್ಸ್ ಸ್ಪಿನ್ನಿಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಈ ಕಡೆ ಯಾರ್ಡಲ್ಲಿ ನಿಮಗೆ ಮತ್ತೆ ಕಿಯಾ ಸೆಲ್ಟೋಸು, ಸೋನೆಟ್ಟು, ಹ್ಯೂಂಡೈ ವೆಹಿಕಲ್ಸ್ ಇದೆ. ಆ ಕಡೆ ಹೋದರೆ ಲೋ ಬಜೆಟ್ ಕಾರ್ ಸ್ಪಿನ್ನಿಯಲ್ಲಿ ಬರೀ ಲಕ್ಸುರಿ ಕಾರ್ಸ್ ಅಂತೂ ಸಿಗೋದಿಲ್ಲ ಅಂತ ಆಗಲೇ ಹೇಳಿದೆ. ನೋಡ್ತಿರ್ಬೋದು ಆಲ್ಟೋ, ಆಲ್ಟೋ 800, ಆಲ್ಟೋ K10, ಓಮಿನಿ ಮತ್ತು ಈಕೋ, ನಿಮಗೆ ಯಾವ ಲೋ ಬಜೆಟಿಂದ ಹಿಡ್ಬಿಟ್ಟು ಲಕ್ಸುರಿ ವೆಹಿಕಲ್ಸ್ ತನಕನೂ ನಿಮಗೆ ಈ ಸ್ಪಿನ್ನಿ ಯಾರ್ಡಲ್ಲಿ ಸಿಗುತ್ತೆ. ಜೊತೆ ಸ್ಪಿನ್ನಿ ಎಕ್ಸಿಕ್ಯೂಟಿವ್ ಇದ್ದಾರೆ ಸರ್, ನಿಮ್ಮ ಹೆಸರು? ಮದನ್ ಸರ್. ಇವಾಗ ನಾನೇ ಕಸ್ಟಮರ್ ಅನ್ಕೊಳ್ಳಿ, ಸೊ ಈ ಕಸ್ಟಮರ್ ಎಂಟ್ರಿ ಆದ ತಕ್ಷಣ ಯಾವ ಥರ ರೆಸ್ಪಾನ್ಸ್ ಮಾಡ್ತೀರಾ ಸರ್? ಕಸ್ಟಮರ್ ನಮಗೆ ವಾಕಿನ್ ಥರ ಬರ್ತಾರೆ, ಜೊತೆಗೆ ಆನ್ಲೈನಲ್ಲಿ ನಮಗೆ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ಗಾಡಿಗಳನ್ನ. ಓಕೆ. ಸೊ ಸ್ಪಿನ್ನಿ ಆ್ಯಪ್ ಇದೆ, ಸ್ಪಿನ್ನಿ ಆ್ಯಪಲ್ಲಿ ನಾವು ಗಾಡಿಗಳನ್ನ ತೊಗೊಂಡು ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ, ಅಂದರೆ ಕ್ರಿಯೇಟ್ ಟೆಸ್ಟ್ ಡ್ರೈವ್ ಅಂತ ಕೊಟ್ಟಾದ್ಮೇಲೆ ಕಸ್ಟಮರ್ದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗುತ್ತೆ. ಕಸ್ಟಮರ್ ವಾಕಿನ್ ಆದ ಕೂಡಲೇ ನಾವೇನು ಮಾಡ್ತೀವಿ, ಪರ್ಟಿಕ್ಯುಲರ್ ವೆಹಿಕಲ್ನ ಸೆಲೆಕ್ಟ್ ಮಾಡ್ತೀವಿ. ಆ ವೆಹಿಕಲ್ ಸೆಲೆಕ್ಟ್ ಮಾಡಾದ್ಮೇಲೆ ಅದನ್ನ ಶಾರ್ಟ್ ಲಿಸ್ಟ್ ಮಾಡ್ತೀವಿ, ಕಂಪ್ಯಾರಿಸನ್ ಮಾಡಿರ್ತೀವಿ. ಓಕೆ. ಸಪೋಸ್ ನೀವು ಮಾರುತಿ ಸ್ವಿಫ್ಟ್ ಎನ್ಕ್ವೈರಿ ಮಾಡಿದ್ದೀರಾ, ಓಕೆ, ಸ್ವಿಫ್ಟ್ ಕಸ್ಟಮರ್ ಟೆಸ್ಟ್ ಡ್ರೈವ್ ತೊಗೊಳ್ಬೇಕು ಅಂತ ಇರ್ತಾರೆ, ಜೊತೆಗೆ ಮಲ್ಟಿ ಬ್ರ್ಯಾಂಡ್ಸ್ ನಮ್ಮ ಹತ್ರ ಇದೆ. ಸ್ವಿಫ್ಟ್ ಒಂದೇ ಅಲ್ಲ, ಮಾರುತಿ, ಹುಂಡೈ, ಟೊಯೋಟಾ, ಹೋಂಡಾ, ವಾಕ್ಸ್ ವ್ಯಾಗನ್, ಸ್ಕೋಡಾ, ಎಲ್ಲ ಬ್ರ್ಯಾಂಡ್ಸ್ ಇದೆ. ಸೊ ಈ ಕಸ್ಟಮರ್ ಸ್ವಿಫ್ಟಿಗೆ ಬಂದರೆ ನೀವು ಶಾರ್ಟ್ ಲಿಸ್ಟ್ ಮಾಡಿರ್ತೀರಾ, ಶಿಫ್ಟ್ ಬಿಟ್ಟು ಬೇರೆ ಗಾಡಿ ಯಾವ್ದು ತೋರಿಸ್ಬೋದು ಅಂತ ಹೇಳ್ತಾರೆ ಕಸ್ಟಮರ್. ಇವಾಗ ಮಾರುತಿ ಗಾಡಿಲಿ ಏನು ಅಡ್ವಾಂಟೇಜ್ ಇದೆ, ಹುಂಡೈ ಗಾಡಿಲಿ ಅಡ್ವಾಂಟೇಜ್ ಏನಿದೆ, ಓಕೆ, ಸ್ಕೋಡಾ ಗಾಡಿಲಿ ಅಡ್ವಾಂಟೇಜ್ ಏನಿದೆ, ಎಲ್ಲ ಕಂಪ್ಯಾರಿಸನ್ ಮಾಡಿ ನೋಡ್ತಾರೆ. ಓಕೆ. ಸೊ ನಿಮಗೆ ಜಾಸ್ತಿ ಗಾಡಿಗಳು ಇರೋದ್ರಿಂದ ಕಸ್ಟಮರ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಹೌದು, ಸೆಲೆಕ್ಟ್ ಆಗೋ ಅವಶ್ಯಕತೆ ಇಲ್ಲ. ಸೊ ಯಾವ ಗಾಡಿ ಬೇಕೋ ಆ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ತಗೋಬೋದು. ಇವಾಗ ನಾನೊಂದು ಇವಾಗ ಎಕ್ಸಾಂಪಲ್ ಒಂದು ಗಾಡಿ ಸೆಲೆಕ್ಟ್ ಮಾಡೀನಿ, ಆ ಟೆಸ್ಟ್ ಡ್ರೈವ್ ಮಾಡಬೇಕಂದ್ರೆ ಏನಾದ್ರು ಪ್ರೊಸೀಜರ್ಸ್ ಇದೆಯಾ? ಹಾಂ ಸರ್, ಟೆಸ್ಟ್ ಡ್ರೈವ್ ಪ್ರೊಸೀಜರ್ ಅಂತಂದರೆ ನಾವು ಕಸ್ಟಮರ್ದು ಕಾಂಟ್ಯಾಕ್ಟ್ ನಂಬರ್ ರಿಜಿಸ್ಟರ್ ಮಾಡ್ಕೊಳ್ತೀವಿ, ಅವ್ರದ್ದು ಇಮೇಲ್ ಐಡಿ ಮತ್ತು ನೇಮು ಅಡ್ರೆಸ್ ಎಲ್ಲ ಫಿಲ್ ಮಾಡಿರ್ತೀವಿ. ಓಕೆ. ಫಿಲ್ ಮಾಡಾದ್ಮೇಲೆ ಆ್ಯಡ್ ಫಾರ್ ಟೆಸ್ಟ್ ಡ್ರೈವ್ ಅಂತ ಇರುತ್ತೆ. ಓಕೆ. ಟೆಸ್ಟ್ ಡ್ರೈವ್ ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತು ನಮ್ಮದು ಬೈಯಿಂಗ್ ಪ್ರೊಸೆಸ್ ಹೆಂಗಿದೆ ಅಂತ ಹೇಳಿದ್ರೆ 1-7 ಪ್ಯಾರಾಮೀಟರ್ಸ್ ಅಂತ ಇರುತ್ತೆ. ಓಕೆ. ಲೈಕ್ ಗಾಡಿ ತೊಗೊಂಡ್ಮೇಲೆ 200 ಚೆಕ್ ಪಾಯಿಂಟ್ಸ್ ಮಾಡಿರ್ತೀವಿ. ಓಕೆ. ಆದ್ಮೇಲೆ ರಿಫರ್ಬ್ಲಿಷ್ಮೆಂಟಿಗೆ ಕಳಿಸ್ತೀವಿ, ಅದಾದ್ಮೇಲೆ ಡಿಸ್ಪ್ಲೇಗೆ ಬರ್ತದೆ ಗಾಡಿ. ಓಕೆ. ಸೊ ಎಲ್ಲನೂ ನಾವು ಕ್ವಾಲಿಟಿ ಫೈನಲ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಡಿಸ್ಪ್ಲೇಗೆ ಹಾಕ್ತೀವಿ ಗಾಡಿ. ಓಕೆ. ಸೊ ಇಷ್ಟೊಂದೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ರಿಫರ್ಬ್ಲಿಷ್ಮೆಂಟ್ ಮಾಡುವಾಗ ಕ್ವಾಲಿಟಿ ವರ್ಕ್ ಆಗಿರುತ್ತೆ, ಎಲ್ಲ ಜೆನ್ಯೂನ್ ಪಾರ್ಟ್ಸ್ ಇರುತ್ತೆ, ಎಲ್ಲ ಗಾಡಿಗಳು ಸರ್ವಿಸ್ ಮಾಡಿರ್ತೀವಿ ಸರ್. ಸೊ ಇವಾಗ ಗಾಡಿ ಸರ್ವಿಸ್ ಆಗಿಲ್ಲ ಅಂದ್ರೆ ಸರ್ವಿಸ್, ಟೈರ್ಸ್ ಇಲ್ಲ ಅಂದ್ರೆ ಟೈರ್ಸ್ ಕೂಡ ಹಾಕ್ಸ್ಕೊಡ್ತೀರಾ? ಕಂಪ್ಲೀಟ್ ಸರ್ವಿಸ್ ಆಗಿರುತ್ತೆ ಗಾಡಿ. ಸೊ ಮೇಲೆ 0 ಕಾಸ್ಟ್ ಕಸ್ಟಮರ್ಗೆ. ಸೊ ಗಾಡಿ ತಗೊಂಡೋದ್ಮೇಲೆ ಏನು ಖರ್ಚು ಮಾಡಿದ್ರೆ ಜಸ್ಟ್ ಫ್ಯೂಲ್ ಹಾಕ್ಸ್ಕೊಂಡು ಓಡಿಸ್ಬೇಕು ಅಷ್ಟೇ. ಕಸ್ಟಮರ್ಗೋಸ್ಕರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಲಿ, ಯಾಕಂದ್ರೆ ಲೇಕ್ ಸೈಡ್ ಇದೆ, ಜೊತೆಗೆ ಪಾರ್ಕ್ ಫೆಸಿಲಿಟಿ ತರ ಇರುತ್ತೆ, ಪೀಸ್ ಆಫ್ ಮೈಂಡ್ ಅಲ್ಲಿ ಕಸ್ಟಮರ್ ಟೆಸ್ಟ್ ಡ್ರೈವ್ ಮಾಡಬಹುದು. ಸೊ ಕಸ್ಟಮರ್ಗೆ ಇವಾಗ ಟೆಸ್ಟ್ ಡ್ರೈವ್ ಮಾಡೋಕೆ ಇವಾಗ ಹಂಪ್ಸ್ ಬೇಕು, ಇವಾಗ ಸಸ್ಪೆನ್ಷನ್ ಚೆಕ್ ಮಾಡೋಕೆ, ಅದು ಕೂಡ ಮಾಡಿದ್ದೀರಾ ನೀವು? ಸೊ ಜೊತೆಗೆ ನೀವು ಎಕ್ಸಿಕ್ಯೂಟಿವ್ ಇರ್ತೀರಾ, ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಏನೇನು ಪಾರ್ಟ್ ರಿಪ್ಲೇಸ್ ಆಗಿದೆ A-Z ಟ್ರಾನ್ಸ್ಪರೆನ್ಸಿಯಾಗಿ ಹೇಳ್ತೀರಾ. ಸೊ ಇಲ್ಲಿ ಒಬ್ಬರು ಕಸ್ಟಮರ್ ಬಂದರೆ ಒಂದು ಗಾಡಿ ಅಲ್ಲ ಇನ್ನೊಂದು ಗಾಡಿ ನೋಡಿ ತಗೋಬೋದು. ಇವಾಗ ಇನ್ನೊಂದು ಗಾಡಿ ನೋಡಕ್ಕೆ ಬಂದಿರ್ತಾರೆ, ಎಕ್ಸಾಂಪಲ್ I-10, I-20 ತೊಗೊಂಡೋಗ್ಬೋದು. ಸೊ ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ ಇಲ್ಲಿ ಬಂದರೆ, ಪರ್ಟಿಕ್ಯುಲರ್ ಒಂದು ಗಾಡಿ ಅಂತಲ್ಲ, ಅವ್ರ ಚಾಯ್ಸ್, ಕಸ್ಟಮರ್ ಚಾಯ್ಸ್. ಅದೇ ಅದೇ. ಸೊ ನನಗಂತೂ ತುಂಬ ಖುಷಿ ಆಯ್ತು ಸರ್, ಯಾಕಂತೇಳಿದರೆ ಇದೊಂಥರ ಪೀಸ್ ಆಗಿದೆ, ಆರಾಮಾಗಿ ಲೈನಾಗಿ ಗಾಡಿಗಳು ನಿಂತಿರುತ್ತೆ, ಯಾರು ಜೊತೆಗಿರಲಿಲ್ಲ ಅಂದ್ರೂ ಪರವಾಗಿಲ್ಲ, ಗಾಡಿ ನೋಡ್ಬಿಟ್ಟು ಈ ಗಾಡಿ ಬೇಕು ಅಂದ್ರೆ 500 ಕಾರ್ಸ್ ಡಿಸ್ಪ್ಲೇ ಇರುತ್ತೆ.
ಸೊ ಯಾವ ಗಾಡಿ ಬೇಕೋ ಆ ಗಾಡಿ ಸೆಲೆಕ್ಟ್ ಮಾಡ್ಕೊಂಡು ಆರಾಮಾಗಿ ತಗೊಂಡು ಹೋಗ್ಬೋದು, ಗಿಜಿ ಗಿಜಿ ಇರೋದಿಲ್ಲ, ಟ್ರಾನ್ಸ್ಪರೆನ್ಸಿ ಇರುತ್ತೆ. ಸೊ ಒಂದು ಟೆಸ್ಟ್ ಆಗಿ ನೋಡ್ಕೊಂಬರೋಣ ಬನ್ನಿ ಸರ್. ಓಕೆ ಸರ್, ಶೂರ್ ಸರ್ ಬನ್ನಿ. ಸೊ ಫ್ರೆಂಡ್ಸ್ ಈಗ ಟ್ರ್ಯಾಕಿಗೆ ಬಂದೀವಿ, ಟೆಸ್ಟ್ ಡ್ರೈವ್ ಟ್ರ್ಯಾಕಿಗೆ. ಸೊ ಇವಾಗ ಕಾರ್ ಟ್ರ್ಯಾಕಿಗೆ ಬಂದೀವಿ. ಸೊ ನೀವು ಮೈನ್ ರೋಡಲ್ಲಿ ಓಡಿಸೋ ಅವಶ್ಯಕತೆನೆಲ್ಲ, ಇವ್ರದೇ ಒಂದು ಟ್ರ್ಯಾಕ್ ಇರೋದ್ರಿಂದ ಸೊ ನೀಟಾಗಿ ಗಾಡಿ ಚೆಕ್ ಮಾಡ್ಬೋದು ಯಾವ ಥರ ವರ್ಕ್ ಆಗುತ್ತೆ, ಗಾಡಿ ಕಂಡೀಷನ್ ಹೇಗಿದೆ, ಸೊ ಕಂಪ್ಲೀಟಾಗಿ ಎಲ್ಲ ತಿಳ್ಕೊಬೋದು. ಸೊ ಸಾಕಷ್ಟು ಹಂಪ್ಸ್ ಇದೆ ಲೈನ್ ಬೈ ಲೈನು, ಸೊ ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಸಸ್ಪೆನ್ಷನ್ ಯಾವ ಥರ ಇದೆ. ಯಾಕಂದರೆ ಫಿಸಿಕಲ್ ಹೊರಗಡೆ ಎಲ್ಲ ಬಾಡಿ ಎಲ್ಲ ಚೆಕ್ ಮಾಡ್ಬೋದು, ಬಟ್ ಇಂಟರ್ನಲ್ ಏನಾದ್ರೂ ಸೌಂಡ್ ಇದೆಯಾ, ಪ್ರಾಬ್ಲಮ್ಸ್ ಇದೆಯಾ, ಅದೆಲ್ಲ ಕರೆಕ್ಟಾಗಿ ಯಾವಾಗ ಗೊತ್ತಾಗುತ್ತೆ ಅಂತೇಳಿದರೆ, ಯಾವ್ದಾದ್ರು ಗುಂಡಿಗೆ ಹಾಕಿದರೆ ಅಥವಾ ಯಾವ್ದಾದ್ರು ಹಂಪ್ಸಿಗೆ ಹಾಕಿದರೆ ಒಳಗಡೆ ಇಂಟರ್ನಲ್ಲು ಸಸ್ಪೆನ್ಷನ್ನು ಸ್ಟೀರಿಂಗ್ ರ್ಯಾಕು ಅದ್ರ ಪ್ರಾಬ್ಲಮ್ಸ್ ಎಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಒಂದು ಟ್ರ್ಯಾಕ್ನ ಎಲ್ಲ ಗಾಡಿಗಳಿಂದ ಕ್ವಾಲಿಟಿ ಎಲ್ಲ ಚೆಕ್ ಮಾಡೋಕ್ಕೋಸ್ಕರ ಈ ಟ್ರ್ಯಾಕ್ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ನೋಡಿದ್ರಿ. ಸೊ ನಿಮಗೇನಾದ್ರೂ ದೂರದಲ್ಲಿದ್ದೀರಾ, ಟೆಸ್ಟ್ ಡ್ರೈವ್ ಬೇಕು ಬೆಂಗಳೂರು ಸರೌಂಡಿಂಗ್ ಅಂದರೆ ಟೆಸ್ಟ್ ಡ್ರೈವ್ ಕೂಡ ಕೊಡ್ತಾರೆ. ಸೊ ನಿಮಗೆ ಮನೆಗೆ ಡೆಲಿವರಿ ಬೇಕು ಅಂತ ಹೇಳಿದರೆ ಅದು ಕೂಡ ಕೊಡ್ತಾರೆ. ಸೊ ನೀವು ನೋಡ್ತಿರ್ಬೋದು, ಒಬ್ಬರು ಕಸ್ಟಮರ್ ಇವಾಗ ಗಾಡಿ ಪರ್ಚೇಸ್ ಮಾಡಿದ್ದಾರೆ, ಅವ್ರ ಮನೆಗೆ ಡೆಲಿವರಿ ಕೂಡ ಕೊಡ್ತಾ ಇದ್ದಾರೆ. ಸೊ ಇವಾಗ ಏನಂದರೆ, ಇವಾಗ ಅವ್ರದ್ದೊಂದು ಬೇ ಇರುತ್ತೆ, ಲಾರಿ ಬೇ. ಸೊ ಅದಕ್ಕೆ ಹಾಕ್ಕೊಂಡು ಡೈರೆಕ್ಟ್ ಎಕ್ಸಿಕ್ಯೂಟಿವ್ ಜೊತೆ ಕಸ್ಟಮರ್ ಪ್ಲೇಸಿಗೆ ಹೋಗಿ ಎಲ್ಲ ಗಾಡಿ ಬಗ್ಗೆ ಡೀಟೇಲ್ಸ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಪೇಪರ್ಸ್ ಎಲ್ಲ ಕೊಟ್ಬಿಟ್ಟು ಡೆಲಿವರಿ ಕೊಟ್ಟು ಅವ್ರ ಮನೆಗೆ ಬರ್ತಾರೆ. ಸೊ ಇದು ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸೊ ನೀವು ಏನಾದ್ರು ತುಂಬ ದೂರದಲ್ಲಿದ್ದೀರಾ, ಇಲ್ಲ ವರ್ಕ್ ಫ್ರಮ್ ಹೋಮ್ ಇದೆ, ನಿಮಗೆ ಆಫೀಸಲ್ಲಿ ಬ್ಯುಸಿಯಲ್ಲಿ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತೇಳಿದರೆ, ಸೊ ನೀವು ಬುಕ್ ಮಾಡಿದರೆ ಆನ್ಲೈನಲ್ಲಿ ಡೈರೆಕ್ಟ್ ಇದೇ ಥರ ನಿಮ್ಮ ಮನೆ ಮುಂದೆ ಗಾಡಿ ತಂದು ಟೆಸ್ಟ್ ಡ್ರೈವಿಗೆ ಕೂಡ ಕೊಡ್ತಾರೆ. ಹಾಗೆ ನಿಮಗೆ ಇದೇ ಥರ ಗಾಡಿ ಇಷ್ಟ ಆಯಿತು, ಸ್ಪಿನ್ನಿ ಪಾರ್ಕಿಗೆ ಬಂದು ಗಾಡಿ ಇಷ್ಟ ಆಯಿತು ಅಂದರೂ ಕೂಡ ಇದೇ ರೀತಿ ಬಂದು ನಿಮಗೆ ಎಕ್ಸಿಕ್ಯೂಟಿವ್ ಜೊತೆ ಮನೆಗೆ ಡೆಲಿವರಿ ಕೂಡ ಕೊಡ್ತಾರೆ. ನಿಮಗೆ ಎರಡೂ ನೋಡೋಕ್ಕಾಗಲಿಲ್ಲ ಅಂತೇಳಿದರೆ, ಸೊ ಆನ್ಲೈನಲ್ಲೇ ಗಾಡಿ ಸೆಲೆಕ್ಟ್ ಮಾಡಿ ಬುಕ್ ಮಾಡಿದರೆ ಇದೇ ರೀತಿ ಇಲ್ಲೆಲ್ಲ ವಾಶು ಡೀಟೇಲಿಂಗ್ ಎಲ್ಲ ಮಾಡಿಬಿಟ್ಟು ನಿಮ್ಮ ಮನೆ ಮುಂದೆ ಎಕ್ಸಿಕ್ಯೂಟಿವ್ ಜೊತೆ ಬಂದು ಗಾಡಿ ಡೆಲಿವರಿ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇದು ಒಂದು ಕ್ರೇಜಿ ಫೀಚರ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಯೂಸ್ ಕಾರ್ ತೊಗೋಬೇಕು ಅಂತಂದರೆ ಬನ್ನಿ ಒಂದು ಸತಿ ಸ್ಪಿನ್ನಿ ವಿಸಿಟ್ ಮಾಡಿ. ಕಾರ್ ತೊಗೊಳ್ಲಿಲ್ಲ ಅಂದರೂ ಪರವಾಗಿಲ್ಲ, ಈ ವಾತಾವರಣ ಒಂದು ಸತಿ ನೋಡಿ, ಇಲ್ಲಿ ಪ್ರೈಸಸ್ ಯಾವ ಥರ ಇದೆ ಅದು ಕೂಡ ತಿಳ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ನೋಡಿದ್ವಿ ಸ್ಪಿನ್ನಿ ಪಾರ್ಕಲ್ಲಿ ಯಾವ್ಯಾವ ಥರ ಫೀಚರ್ಸ್ ಇದೆ, ಏನೇನಿದೆ, ಯಾವ ಥರ ಟೆಸ್ಟ್ ಡ್ರೈವ್ ಇರುತ್ತೆ, ಯಾವ ಥರ ಕಸ್ಟಮರ್ ಬಂದರೆ ರಿವ್ಯೂ ಕೊಡ್ತಾರೆ, ಗಾಡಿ ಯಾವ ಥರ ಡೆಲಿವರಿ ಕೊಡ್ತಾರೆ ಎಲ್ಲ ನೋಡಿದ್ರಿ. ಸೊ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ.